ಸೊ ಅಂದರೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಂಡಿಯಾ ವರ್ಸಸ್ ಎನ್ ಡಿ ಎ ಸೊ ಯಾರು ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಇಂಡಿಯಾ ಗೆಲ್ಲುತ್ತಾ ಎನ್ ಡಿ ಎ ಗೆಲ್ಲುತ್ತಾ ಹೀಗಾಗಿ ಸವಾಲನ್ನು ಎಸಿತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಆಮ್ ಆದ್ಮಿಯಾ ಕೇಜ್ರಿವಾಲ್ ಲಾಲ್ ಪ್ರಸಾದ್ ಯಾದವ್ ಫಾರೂಕ್ ಅಬ್ದುಲ್ಲಾ ಎಲ್ಲರೂ ಕೂಡ ಇಂಡಿಯಾ ವರ್ಸಸ್ ಎನ್ ಡಿ ಎ ಅನ್ನೋ ಒಂದು ಮಾತನ್ನು ಹೇಳಿದರು ಎನ್ ಡಿ ಎ ಕೈಯಲ್ಲಿ ಗೆಲ್ಲಕ್ಕಾಗುತ್ತಾ ಇಂಡಿಯಾನ ಸವಾಲಾಗ್ತೀವಿ ನಾವು ಈ ಬಾರಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಮಾತುಗಳನ್ನು ಹಾಡಿದರು ಹಾಗಾದರೆ ಯಾರೆಲ್ಲ ಏನು ಹೇಳಿದ್ರು ನೋಡೋದಾದರೆ ಸೊ ಸಭೆಯಲ್ಲಿ ಆರಂಭವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ರು ಅದಾದ ಮೇಲೆ ಮಮತಾ ಬ್ಯಾನರ್ಜಿ ಮಾತನ್ನು ಶುರು ಮಾಡಿದ್ರು ವಿರೋಧ ಪಕ್ಷದ ಸಭೆ ಬಗ್ಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ ಇದು ಅತ್ಯುತ್ತಮ ಸಭೆ ಈ ಸಭೆ ಆಗಿದೆ ಇಲ್ಲಿ ಕೆಲವು ರಚನಾತ್ಮಕ ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ ನಾವು ಏನನ್ನು ಚರ್ಚೆ ಮಾಡಿದ್ದೇವೋ ಆ ಎಲ್ಲ ಅಂಶಗಳು ಈ ಒಂದು ಫಲಿತಾಂಶ ಜನರಿಗೆ ಗೊತ್ತಾಗುತ್ತೆ ಜನರಿಗೆ ಇದರಿಂದ ಒಳ್ಳೆಯದಾಗುತ್ತೆ ಇಂಡಿಯಾ ಅನ್ನೋ ಒಂದು ನಮ್ಮ ಮೈತ್ರಿಕೂಟದ ಹೆಸರು ಸೊ ಇಂಡಿಯಾ ವಿರುದ್ಧ ಎನ್ ಡಿ ಎಗೆ ಗೆಲ್ಲುವ ತಾಕತ್ತು ಇದೆಯಾ ಅಂತ ಮಮತಾ ಬ್ಯಾನರ್ಜಿ ಸವಾಲನ್ನು ಹಾಕಿದರು ಜೊತೆಗೆ ನೆಕ್ಸ್ಟ್ ಮಾತನಾಡಿದಂಥ ಎ ಪಿಯ ಮುಖ್ಯಸ್ಥ ಹಾಗೂ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳೆದ ಹತ್ತು ವರ್ಷಗಳಿಂದ ದೇಶವನ್ನು ಆಳುವ ಅವಕಾಶ ಸಿಕ್ಕಿತ್ತು ಆದರೆ ಅವರು ದೇಶದ ಪ್ರತಿಯೊಂದು ಕ್ಷೇತ್ರವನ್ನು ಸಂಪೂರ್ಣವಾಗಿ ಅವ್ಯವಸ್ಥೆಗೊಳಿಸಿದ್ದಾರೆ ಜನರ ನಡುವೆ ದ್ವೇಷವನ್ನು ಸೃಷ್ಟಿ ಮಾಡಿದ್ದಾರೆ ದೇಶದ ಆರ್ಥಿಕತೆ ಹದಗೆತ್ತಿದೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲಿ ತುಂಬ ನಿರುದ್ಯೋಗ ಸೃಷ್ಟಿಯಾಗಿದೆ ದೇಶದ ಜನ ಪ್ರಧಾನಿ ಮೋದಿಯನ್ನು ಕಿತ್ತು ಹಾಕಲು ಈಗ ಸಮಯ ಬಂದಿದೆ ಆದ್ದರಿಂದ ಎಲ್ಲರೂ ಒಗ್ಗೂಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಕರೆಯನ್ನು ಕೊಟ್ಟರು ಜೊತೆಗೆ ಇದೇ ವೇಳೆ ಮಾತನಾಡಿದಂಥ ರಾಹುಲ್ ಗಾಂಧಿ ದೇಶದ ಜನರ ಧ್ವನಿ ಅಡಗಿಸುತ್ತಿರುವವರ ವಿರುದ್ಧವೇ ನಮ್ಮ ಸಮರ ಇದಕ್ಕಾಗಿ ವಿಪಕ್ಷಗಳ ಒಕ್ಕೂಟಕ್ಕೆ ಇಂಡಿಯಾ ಎಂಬ ಹೆಸರನ್ನು ಆಯ್ಕೆ ಮಾಡಿದ್ದೇವೆ ಈ ಯುದ್ಧ ಇಂಡಿಯಾ ಹಾಗೂ ಎನ್ ಡಿ ಎ ನಡುವೆ ನಡೆಯಲಿದೆ ಇಂಡಿಯಾ ಮತ್ತು ಮೋದಿ ವಿರುದ್ಧದ ಯುದ್ಧ ಇದು ಅಂತ ರಾಹುಲ್ ಗಾಂಧಿ ಹೇಳಿದರು ಜೊತೆಗೆ ಸಮರಸಾರಿಯಾದರೂ ಸರಿ ಪರಿಣಾಮ ಏನಾಗುತ್ತೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಜೊತೆಗೆ ಅಂದರೆ ಇಂಡಿಯಾ ವಿರುದ್ಧ ಯಾರಾದರೂ ಸಮರ ಸಾರಿದ್ರೆ ಏನಾಗುತ್ತೆ ಅಂತ ಈಗಾಗಲೇ ಜನರಿಗೆ ಗೊತ್ತು ಹಾಗಾಗಿ ಇಂಡಿಯಾ ವಿರುದ್ಧ ಎನ್ ಡಿ ಎ ಸೋಲುತ್ತೆ ಅಂತ ರಾಹುಲ್ ಗಾಂಧಿ ಇದೇ ವೇಳೆ ಹೇಳಿದರು ಇನ್ನು ಬಿ ಜೆ ಪಿ ಸಿದ್ಧಾಂತದ ವಿರುದ್ಧವೇ ನಮ್ಮ ಹೋರಾಟ ಎಂದ ರಾಹುಲ್ ಗಾಂಧಿ ಬಿ ಜೆ ಪಿಯವರು ದೇಶದ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಇದು ವಿಪಕ್ಷ ಬಿ ಜೆ ಪಿ ವಿರುದ್ಧ ನಡೀತಿರುವ ಹೋರಾಟ ಅಲ್ಲ ದೇಶದ ದನಿಯನ್ನು ಅಡಗಿಸುವವರ ವಿರುದ್ಧ ನಡೀತಿರ್ತಕ್ಕಂಥ ಹೋರಾಟ ಅಂತ ರಾಹುಲ್ ಗಾಂಧಿ ಬಿ ಜೆ ಪಿ ವಿರುದ್ಧ ಹಾಗೂ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತೊಂದು ಕಡೆ ಬಿಹಾರದ ಮಾಜಿ ಸಿ ಎಂ ಮತ್ತು ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕೂಡ ಈ ಒಂದು ಸಭೆಯಲ್ಲಿ ಮಾತನಾಡಿದರು ಈ ಸಭೆ ದೇಶಕ್ಕೆ ಮುಖ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ ನಾವು ದೇಶ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ ಬಡವರು ಯುವಕರು ರೈತರು ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಬೇಕಾಗಿದೆ ಅಂದರು ಇನ್ನು ಇದೇ ವೇಳೆ ಮಾತನಾಡಿದಂತಹ ಮಾಜಿ ಸಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ದೇಶ ಮತ್ತು ಜನರನ್ನು ಉಳಿಸೋದಕ್ಕೆ ವಿರೋಧ ಪಕ್ಷಗಳ ಸಭೆ ಮುಖ್ಯ ಆಗಿದೆ ಭಾರತದ ಮೂರನೇ ಎರಡರಷ್ಟು ಜನ ಬಿ ಜೆ ಪಿ ವಿರುದ್ಧ ಇದ್ದಾರೆ ಬಿ ಜೆ ಪಿ ತಲುಪಿಸೋಕ್ಕೆ ನಾವೆಲ್ಲ ಒಟ್ಟಾಗಿದ್ದೇವೆ ಅನ್ನೋ ಮಾತನ್ನು ಅಖಿಲೇಶ್ ಯಾದವ್ ಈ ಸಂದರ್ಭದಲ್ಲಿ ಹೇಳಿದರು ಒಟ್ಟಾರೆಯಾಗಿ ಇಡೀ ಸಭೆ ಒಂದು ರೀತಿ ಸಕ್ಸಸ್ಫುಲ್ಲಾಗಿ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ ಎನ್ ಡಿ ಎ ವಿರುದ್ಧ ರಚನಾತ್ಮಕವಾಗಿ ಎಲ್ಲ ಪಕ್ಷಗಳು ಇಪ್ಪತ್ತಾರು ಪಕ್ಷಗಳು ಒಟ್ಟಾಗಿ ಈಗ ಈ ಬಾರಿ ಬಿ ಜೆ ಪಿ ವಿರುದ್ಧ ಹೋರಾಟಕ್ಕೆ ಇಳಿದಂತೆ ಕಾಣಿಸ್ತಾ ಇದ್ದಾವೆ ಮೇಲ್ನೋಟಕ್ಕೆ ಇದು ಸಕ್ಸಸ್ ಆಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಆದರೆ ಸೀ ಸೀಟ್ಗಳ ಹೊಂದಾಣಿಕೆ ಸೀಟ್ಗಳ ಶೇರಿಂಗ್ ವಿಚಾರವಾಗಿ ಜೊತೆಗೆ ಪ್ರಮುಖವಾಗಿ ಈಗೇನು ಈ ಪಕ್ಷಗಳಿದ್ದಾವೆ ರಾಜ್ಯಗಳ ಮಠದಲ್ಲಿ ಅಂದರೆ ವಿಧಾನಸಭಾ ವಿಚಾರವಾಗಿ ನೋಡಿದಾಗ ಇದೇ ಪಕ್ಷಗಳು ತಮ್ಮ ಕಾಂಗ್ರೆಸ್ ವಿರುದ್ಧನೋ ಅಥವಾ ಲೋಕಲ್ ಪಕ್ಷಗಳ ಅವರ ವಿರುದ್ಧವೇ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಎಕ್ಸಾಂಪಲ್ ಈಗ ಪಶ್ಚಿಮ ಬಂಗಾಳದಲ್ಲಿ ಇದೇ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಮತ್ತು ಟಿ ಎಂ ಸಿ ಅಲ್ಲಿ ಹೋರಾಡಬೇಕು ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಹೋರಾಡಬೇಕು ಸೊ ಈ ರೀತಿಯ ಒಂದು ಪರಿಸ್ಥಿತಿ ಇರೋದರಿಂದ ಹೇಗೆ ಇದು ಸಕ್ಸಸ್ ಆಗುತ್ತೆ ಇನ್ಸೈಡಾಗಿ ನಾವು ಯೋಚನೆ ಮಾಡಿದಾಗ ರಾಜಕಾರಣವಾಗಿ ಇದು ಹೆಂಗೆ ಸೀಟ್ಗಳ ಕನ್ವರ್ಟ್ ಆಗುತ್ತೆ ಹೊಂದಾಣಿಕೆಯಲ್ಲಿ ಸಕ್ಸಸ್ ಆಗೋಕ್ಕೆ ಅಷ್ಟು ಸುಲಭನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಯಾರು ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಲೀಡರ್ ಯಾರಿದ್ದಾರೆ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡುತ್ತಾ ಪ್ರಧಾನಿ ಹುದ್ದೆಯನ್ನು ಟಿ ಎಮ್ ಸಿ ನಾನು ಪ್ರಧಾನಿ ಆಗಬೇಕು ಅಂತಾರೆ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ನಾನೂ ಆಗಬೇಕು ಅಂತಾರೆ ಕೇಜ್ರಿವಾಲ್ ನಾನು ಪ್ರಧಾನಿ ಅಭ್ಯರ್ಥಿ ಅಂತಾರೆ ಯಾರು ಪ್ರಧಾನಿ ಅಭ್ಯರ್ಥಿ ಏನಾಗಬಹುದು ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಆರಂಭದಲ್ಲಿದೆ ಇನ್ನು ಈಗಲೇ ತುಂಬ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಅಂತ ಎಸ್ ಇದಿಷ್ಟು ಯು ಪಿ ಎ ಸಾರಿ ಇಂಡಿಯಾ ಇಂಡಿಯಾ ಮೈತ್ರಿಕೂಟದ ಅಪ್ಡೇಟ್ಸ್